ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸೊ ನಾನು ಬಂದಿರೋದು ಈ ಕ್ಷೇತ್ರ ಬಂದು ಹರಿಹರ ಸಂಗಮ ಕ್ಷೇತ್ರ ಹರಿಹರ ಸಂಗಮ ಕ್ಷೇತ್ರ ಹರಿ ಅಂತಂದರೆ ವಿಷ್ಣು ಹರ ಅಂದರೆ ಶಿವ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ತಾ ಇದ್ದೀರಾ ಇಲ್ಲಿ ತುಂಬ ಚೆನ್ನಾಗಿ ನೀರು ಇರ್ತಾ ಇದೆ ಕೊಳ ಇದೆ ಸೊ ಅಲ್ಲಿ ಭಕ್ತರಿದ್ದಾರೆ ಆ ಕಡೆ ದೇವಸ್ಥಾನ ಕಾಣ್ತಿದೆ ಇಲ್ಲಿ ತು ಅದ್ಭುತವಾದಂಥ ಪರಿಸರ ಇದೆ ಇಲ್ಲಿ ಒಂದು ವಿಶೇಷ ಇದೆ ಈ ಗುಂಡಿಯಲ್ಲಿ ನೀರು ಯಾವಾಗಲೂ ಇರುತ್ತೆ ಅಂದರೆ ಪ್ರತಿ ವರ್ಷ ಕೂಡ ಇಲ್ಲಿ ನೀರು ಅರಿತಾನೆ ಇರುತ್ತೆ ನೀರು ತುಂಬ ಚೆನ್ನಾಗಿ ಇರುತ್ತೆ ಸೊ ಆ ಕಡೆ ಒಂದು ಮಂಟಪ ಕಾಣ್ತಿದೆ ಸೊ ಆ ಮಂಟಪದ ಥರ ನಾನು ಇದ್ದೀನಿ ಸೊ ಇತ್ತ ಕಡೆ ಜನ ಇದ್ದಾರೆ ಈ ಕಡೆ ಆಲದ ಮರ ದೊಡ್ಡ ಆಲದ ಮರಗಳಿದೆ ಸೊ ಇದು ಗುಡ್ಡ ಈ ಗುಡ್ಡದ ತಗ್ಗಿನ ಪ್ರದೇಶದಲ್ಲಿ ಈ ಒಂದು ಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರ ಇದೆ ಇಲ್ಲಿ ಮಾವಿನ ಮರದ ಕೆಳಗಡೆ ಅಂದರೆ ಮಾವಿನ ಮರದ ಬೇರಿನಿಂದ ಇಲ್ಲಿ ನೀರು ಹುಕ್ಕಿ ಬರುತ್ತೆ ಇಲ್ಲಿ ಶಿವ ಇದಾನೆ ಮತ್ತು ಗಂಗಮ್ಮನ ದೇವಸ್ಥಾನ ಇದೆ ಮತ್ತು ಇದು ಹೋಣಿ ಅಂದರೆ ಇಲ್ಲಿ ನೀರು ಹುಟ್ಟಿ ಈ ಕಡೆ ಇದೆ ನೋಡಿ ಇಲ್ಲಿ ನೀರು ಬರ್ತಾ ಇದೆ ಇಲ್ಲಿ ಯಾವುದೇ ಥರದ ಮೂಲಗಳಿಲ್ಲ ಮಳೆ ನೀರು ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಇದು ಗುಡ್ಡ ಇಪ್ಪತ್ತನಾಕೊಂಡು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗಲೂ ನೀರು ಅರಿತಾನೆ ಇರುತ್ತೆ ಯಾವುದೇ ಕಾಲ ಇರಲಿ ಬರಗಾಲ ಬಂದರೂ ಸಹಿತ ಇಲ್ಲಿ ನೀರು ಹರಿತಾನೇ ಇರುತ್ತೆ ನಾನು ಅದ್ರ ಹತ್ರ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸ್ವಚ್ಛಂದವಾಗಿದೆ ಅಂದರೆ ನೀರು ಹುಟ್ಟಿ ಹರಿತಾ ಇರುವಂಥ ನೀರು ಇಲ್ಲಿ ಕೂಡ ಬೋರ್ವೆಲ್ ಕೂಡ ಹಾಕ್ಸಿದ್ದಾರೆ ಅವರು ಬೇಕು ಅಂತ ಹೇಳಿ ಸ್ವಚ್ಛತೆಗೋಸ್ಕರ ಇಲ್ಲಿ ಮಂಗಗಳಿದೆ ಗಂಗಮ್ಮ ಇದೆ ಇಲ್ಲಿ ಗಂಗಮ್ಮನ ವಿಗ್ರಹ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ತ್ಯಾಜ್ಯವನ್ನು ಹಾಕ್ಲಿಕ್ಕೆ ಮಾಡಿದ್ದಾರೆ ಅಲ್ಲಿ ಕೂಡ ನಾಗರಕಲ್ಲು ಪ್ರತಿಷ್ಠಾಪನೆ ಅಲ್ಲಿ ಶಿವಲಿಂಗಗಳು ಆ ಸಂಧಿಯಿಂದ ನೀರು ಹುಟ್ಟಿ ಬರ್ತದೆ ನೋಡಿ ಇದರೊಳಗಡೆ ಏಕವಾಗಿ ಇದು ಮಂಟಪ